नमस्कार, नान शर्मिता शेट्टी। बेंगळूरिनल्ली एनसीबी अधिकारी भर्जरियागी कार्याचरणे नडेसिदारे। ड्रग्स सरबराजु एरडु गैंग सेरे हिडियलागिदे। लेहंगादल्ली आस्ट्रेलियागे ड्रग्स अन्न कळिसुत्ता इद्रंते, पार्सल माडिद्रंते। आ वेळेयल्ली कार्याचरणे माडिदाग ई विचार बेळकिगे बंदिदे। ಒಟ್ಟು ಮೂರು ಲೆಹೆಂಗಾಗಳಲ್ಲಿ ಡ್ರಗ್ಸ್ ಇಟ್ಟು ಪಾರ್ಸೆಲ್ ಮಾಡೋದಕ್ಕೆ ತಯಾರಿಗಳನ್ನು ಪೆಡ್ಲರ್ ಮಾಡ್ಕೊಂಡಿದ್ರಂತೆ। ಈ ಮಾಹಿತಿ ಅಧಿಕಾರಿಗಳಿಗೆ ಗೊತ್ತಾಗಿದೆ, ಎನ್ಸಿಬಿ ಅಧಿಕಾರಿಗಳಿಗೆ ಗೊತ್ತಾದ ತಕ್ಷಣ ಪರಿಶೀಲನೆ ಮಾಡಿದ್ದಾರೆ, ಹೋಗಿ ರೇಡ್ ಮಾಡಿದ್ದಾರೆ। ನೋಡಿ ಆ ಪೆಡ್ಲರ್ಗಳು ಎಂತ ಪ್ಲಾನ್ ಮಾಡಿದ್ರು ಅಂತಂದ್ರೆ, ಲೆಹೆಂಗಾ ಫಾಲ್ಸ್ ಲೈನ್ ಅಲ್ಲಿ 3 ಕೆಜಿ ಡ್ರಗ್ಸ್ ಅನ್ನು ಇಟ್ಟಿದ್ರಂತೆ। ಸೋ ಅದರಲ್ಲಿ ಇಟ್ಬಿಟ್ಟು ಅವರು ಆಸ್ಟ್ರೇಲಿಯಾಗೆ ಪಾರ್ಸೆಲ್ ಮಾಡೋದಕ್ಕೆ ತಯಾರಿಗಳನ್ನು ಮಾಡ್ಕೊಂಡಿದ್ರು। ಸೊ ಅಧಿಕಾರಿಗಳು ಬಿಡ್ತಾರ ಆ ಮಾಹಿತಿ ಸಿಕ್ಕ ತಕ್ಷಣ ಹೋಗಿ ಪರಿಶೀಲನೆ ಮಾಡಿದ್ದಾರೆ, ಜಾಲಾಡಿದ್ದಾರೆ। ಆ ಟೈಮ್ ನಲ್ಲಿ ಲೆಹೆಂಗಾ ಫಾಲ್ಸ್ ನಲ್ಲಿ ಈ ಡ್ರಗ್ಸ್ ಜಪ್ತಿ ಮಾಡ್ಕೊಂಡಿದ್ದಾರೆ। ಬೆಂಗಳೂರಿನಿಂದ ಹೈದರಾಬಾದ್ ಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇತ್ತಂತೆ ಈ ಗ್ಯಾಂಗ್। ದೇವನಹಳ್ಳಿ ಟೋಲ್ ಬಳಿಯಲ್ಲಿ ಡ್ರಗ್ಸ್ ಗ್ಯಾಂಗ್ ಅನ್ನು ಎನ್ಸಿಬಿ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ। ಸ್ವಿಫ್ಟ್ ಕಾರ್ ನಲ್ಲಿ ಹೈದರಾಬಾದ್ ಗೆ ಇವರು ತಗೊಂಡು ಹೋಗ್ತಿದ್ರು ಅನ್ನೋದು ಗೊತ್ತಾಗಿದೆ। ಡ್ರಗ್ಸ್ ಅನ್ನ ಇವರು ಪಾರ್ಸೆಲ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ। ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು। ಮುನಿರಾಜು, ಎಂತೆಂತ ಐಡಿಯಾ ಮಾಡ್ತಾರೆ ಈ ಸಪ್ಲೈಯರ್ಗಳು ಪೆಡ್ಲರ್ಗಳು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ। ಸೋ ಹೆಂಗ್ ಮಾಹಿತಿ ಗೊತ್ತಾಯ್ತು, ಯಾವ ತರ ಕಾರ್ಯಾಚರಣೆ ಮಾಡಿದ್ದಾರೆ ಎನ್ಸಿಬಿ ಅಧಿಕಾರಿಗಳು ಈ ಕೇಸಲ್ಲಿ? ಆ ಶರ್ಮಿತಾ, ಏನು ಇತ್ತೆ ಕಳೆದ ಒಂದು ಎರಡು ದಿನದಲ್ಲಿ ಎನ್ಸಿಬಿ ಅಧಿಕಾರಿಗಳು ಎರಡು ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು, ಅದರಲ್ಲಿ ಪ್ರಮುಖವಾಗಿ ಹೈದರಾಬಾದ್ ನಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ। ಅದರಲ್ಲಿ ಏನು ಲೆಹಂಗಾ ಒಂದು ಪಾಲ್ಸ್ ಲೈನ್ ಏನಿದೆ ಅದರಲ್ಲಿ ಒಂದು ಡ್ರಗ್ಸ್ ಅನ್ನು ಇಟ್ಟು ಅದನ್ನ ಒಲಿಗೆ ಮಾಡಿ ಪಾರ್ಸಲ್ ಮಾಡೋದಕ್ಕೆ ಮುಂದಾಗಿದ್ರು। ಮೂರು ಲೆಹಂಗಾದಲ್ಲಿ ಸುಮಾರು 3 ಕೆಜಿ ಅಷ್ಟು ಡ್ರಗ್ಸ್ ಅನ್ನು ಸಪ್ಲೈ ಮಾಡಿ ಆಸ್ಟ್ರೇಲಿಯಾಗೆ ಪಾರ್ಸಲ್ ಮಾಡಬೇಕಾದ್ರೆ ಒಂದು ಎನ್ಸಿಬಿ ಅಧಿಕಾರಿಗಳು ಇದನ್ನ ಖಚಿತ ಮಾಹಿತಿ ಪಡೆದು ಒಂದು ದಾಳಿಯನ್ನು ಮಾಡಿರ್ತಾರೆ। ಸಂದರ್ಭದಲ್ಲಿ ಆ ಲೆಹಂಗಾ ಪರಿಶೀಲನೆ ವೇಳೆ ಅಲ್ಲಿ ಡ್ರಗ್ಸ್ ಇರುವಂತದ್ದು ಸಹ ಸಿಕ್ಕಿರುವಂತದ್ದು। ಈಗ ಆ ಮೂರು ಲೆಹಂಗಗಳನ್ನ ಪತ್ತೆ ಹಚ್ಚಿ ಅದನ್ನ ಜಪ್ತಿ ಮಾಡಿದಾಗ ಅದರಲ್ಲಿ 3 ಕೆಜಿ ಅಷ್ಟು ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ। ಮತ್ತೆ ಅದೇ ರೀತಿ ಬೆಂಗಳೂರಿನಿಂದ ಹೈದರಾಬಾದ್ ಗೆ ಏನು ಒಂದು ಕಾರ್ ನಲ್ಲಿ 4 ಜನ ಆರೋಪಿಗಳು ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿರಬೇಕಾದ್ರೆ ಆ ಒಂದು ಗ್ಯಾಂಗ್ ಅನ್ನು ಸಹ ದೇವನಹಳ್ಳಿ ಟೋಲ್ ಬಳಿ ಅರೆಸ್ಟ್ ಮಾಡಿರುವಂತದ್ದು। ಈ ಎರಡು ಗ್ಯಾಂಗ್ ಗಳು ಪ್ರತ್ಯೇಕವಾಗಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಒಂದು ಡ್ರಗ್ಸ್ ಸಪ್ಲೈ ಮಾಡೋ ಸಲುವಾಗಿ ಈ ರೀತಿ ಏನು ಮಾದಕ ವಸ್ತುಗಳನ್ನ ಸಪ್ಲೈ ಮಾಡ್ತಿರ್ತಾರೆ। ಅದು ಬೆಂಗಳೂರಿನಿಂದ ಹೈದರಾಬಾದ್ ಮತ್ತೆ ಹೈದರಾಬಾದ್ ಇಂದ ಆಸ್ಟ್ರೇಲಿಯಾ ತನಕ ಒಂದು ಡ್ರಗ್ಸ್ ಸಪ್ಲೈ ಆಗ್ತಿರಬೇಕಾದ್ರೆ ಈ ಗ್ಯಾಂಗ್ ಮೇಲೆ ಎನ್ಸಿಬಿ ಅಧಿಕಾರಿಗಳು ಕಣ್ಣಿಟ್ಟಿಗ ಅವುಗಳನ್ನ ಜಪ್ತಿ ಮಾಡಿದ್ದಾರೆ ಶರ್ಮಿತಾ। ಫೈನ್, ಥ್ಯಾಂಕ್ ಯು ಮುನಿರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ। ಸ್ವಿಫ್ಟ್ ಕಾರ್ ನಲ್ಲಿ ಡ್ರಗ್ಸ್ ಪಾರ್ಸೆಲ್ ಮಾಡ್ತಾ ಇದ್ರು, ಲೆಹಂಗಾ ಫಾಲ್ಸ್ ನಲ್ಲಿ ಸುಮಾರು 3 ಕೆಜಿ ಅಷ್ಟು ಡ್ರಗ್ಸ್ ಅನ್ನ ಇಟ್ಬಿಟ್ಟು ಇವರು ಹೈದರಾಬಾದ್ ಗೆ ತಗೊಂಡು ಹೋಗ್ತಾ ಇದ್ರು। ಒಟ್ಟಲ್ಲಿ ಇದನ್ನೆಲ್ಲ ಆಸ್ಟ್ರೇಲಿಯಾಗೆ ಇವರೆಲ್ಲ ಪಾರ್ಸೆಲ್ ಮಾಡ್ತಿದ್ರು ಅನ್ನೋದು ಎನ್ಸಿಬಿ ಅಧಿಕಾರಿಗಳ ಗಮನಕ್ಕೆ ಬಂದಿದೆ, ಹೋಗಿ ರೇಡ್ ಮಾಡಿದ್ದಾರೆ। ಸೊ ಆ ಟೈಮ್ ನಲ್ಲಿ ಈಗ ಈ ಒಂದು ಗ್ಯಾಂಗ್ ಸಿಕ್ಕಾಕೊಂಡು ಬಿದ್ದಿದೆ, ಸ್ವಿಫ್ಟ್ ಕಾರ್ ನಲ್ಲಿ ಇವರು ತಗೊಂಡು ಹೋಗ್ತಾ ಇದ್ರು। ವಿಜಯಪುರದ ಸಿಂದಗಿಯಲ್ಲಿ ಎಚ್ಡಿಡಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನ ಮಾಡ್ತಾ ಇದ್ದಾರೆ। ಮೊಮ್ಮಗನ ಜೊತೆಗೂಡಿ ಮಾಜಿ ಪ್ರಧಾನಿ ದೇವೇಗೌಡರು ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ। ಅಲಮೇಲದ ವಿರಕ್ತ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ದೇವೇಗೌಡರು, ಹಾಗೇನೆ ಪ್ರಜ್ವಲ್ ನಾಜಿಯಾ ಶಕೀಲ ಅಂಗಡಿ ಪರ ತಾತ ಮೊಮ್ಮಗ ಭರ್ಜರಿಯಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ। ಈ ಮೊಮ್ಮಗ ಹಾಗೇನೆ ತಾತ ಜೊತೆಗೂಡಿ ಪ್ರಚಾರ ಕಾರ್ಯದಲ್ಲಿ ಬಿಸಿಯಾಗಿದ್ದಾರೆ। ಎಚ್ ಡಿ ದೇವೇಗೌಡರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಕೃಷ್ಣ ಮಾತುಕತೆ ನಡೆಸಿದ್ದಾರೆ, ಈ ಸಂದರ್ಭದಲ್ಲಿ ದೇವೇಗೌಡರು ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ। ನಮ್ಮ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇದ್ದಾರೆ ಸರ್। ಮುಖ್ಯವಾಗಿ ಇವತ್ತು ಸಿಂದಗಿ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ, ಯಾವ ರೀತಿ ಇದೆ ಕ್ಷೇತ್ರದಲ್ಲಿ ವಾತಾವರಣ ಅನ್ನುವಂಥದ್ದು ಸರ್? ನಾನು ಇಲ್ಲಿ ಕಳೆದ 9 ದಿವಸದಿಂದ ಇಲ್ಲೇ ಮೊಕ್ಕಾಂ ಮಾಡಿದ್ದೇನೆ, ಯಾವುದೇ ಉಪಚುನಾವಣೆಗೆ ಇಲ್ಲಿವರೆಗೂ ನಾನು ಹೋಗಲಿಲ್ಲ। ಈ ಪ್ರದೇಶದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಒಬ್ಬ ಹೆಣ್ಣುಮಗಳು ಅಲ್ಪಸಂಖ್ಯಾತರ ಹೆಣ್ಣುಮಗಳನ್ನ ಆಯ್ಕೆ ಮಾಡಿದ್ದಾರೆ। ಈ ಭಾಗದಲ್ಲಿ ಹೆಚ್ಚು ಕೆಲಸ ಮಾಡಿರೋ ಒಂದು 40-45 ವರ್ಷದ ಬ್ಯಾಕ್ಗ್ರೌಂಡ್ ಇದೆ ಈ ಹೆಣ್ಣುಮಗು ಗೆಲ್ಲೋದ್ರಿಂದ ಬಿಜಾಪುರದ ಪುಣ್ಯ ಭೂಮಿ ಇದು, ಬಸವೇಶ್ವರು ಓಡಾಡಿದ ಭೂಮಿ ಇದು, ಇಂಥ ಭೂಮಿನಲ್ಲಿ ಇವತ್ತು ಮತೀಯ ಅಲ್ಪಸಂಖ್ಯಾತರ ಹೆಣ್ಮಗಳು ಗೆದ್ದು ಡೆಲ್ಲಿಗೆ ಹೋದರೆ ಈ ರಾಷ್ಟ್ರ ಸಹಬಾಳ್ವೆಯಿಂದ ಎಲ್ಲರೂ ಪರಸ್ಪರ
ಅಣ್ಣ ತಮ್ಮಂದರಿಗೆ ಬಾಳಲಿಕ್ಕೆ ಒಂದು ಹೊಸ ಒಂದು ವ್ಯವಸ್ಥೆಗೆ ನಾಂದಿಯಾಗುತ್ತೆ. ಇನ್ನೂ 27ನೇ ತಾರೀಕುವರೆಗೂ ಇಲ್ಲೇ ಇರ್ತೇನೆ. ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಪ್ರಕಾರ ಹೊರಗಡೆ ಹೋಗಿ ಅಲ್ಲಿವರೆಗೂ ಎಲ್ಲ ಕಡೆ ಹೋಗೋ ಪ್ರಯತ್ನ ಮಾಡುತ್ತೆ. ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನು ಹಾಕಿರೋದು ಇಲ್ಲಿ ಇಲ್ಲೇ ಒಂದು ಕಡೆ ಕಾಂಗ್ರೆಸ್ಸಲ್ಲಿರತಕ್ಕಂಥ ಮತಗಳನ್ನು ವಿಭಜನೆ ಮಾಡೋದಕ್ಕೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಿದ್ದಾರೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಈ ರಾಜ್ಯದಲ್ಲಿ ಒಂದು ಕಡೆ ನಾವು ಭಾಳ ಪ್ರಬಲವಾಗಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಅವ್ರ ಭಾವನೆ ಇದೆ. ನಂಜನಗೂಡಲ್ಲಿ ನನ್ನ ಅವ್ರಿಗೆ ಕ್ಯಾಂಡಿಡೇಟ್ ಇದ್ರ ನನ್ನ ಕ್ಯಾಂಡಿಡೇಟ್ ಆಗಿ ತಗೊಂಡು ಇಲ್ಲಿ ಮನಗೂಳಿ ಮಗನೇ ಆಗಿ ತಗೊಂಡು ಅಂದರೆ ಕಾಂಗ್ರೆಸ್ಸಲ್ಲಿ ಸಮರ್ಥ ಅಭ್ಯರ್ಥಿ ಇತ್ತಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಕರ್ಕೊಂಡೋಗಿದ್ದಾರೆ. ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಕಾರ್ಯಕ್ರಮ. ಎಲ್ಲಿ ಅಭ್ಯರ್ಥಿ ಇಲ್ಲ ನಮ್ಮನ್ನು ಹುಡುಕ್ತಾರೆ, ನಮ್ಮವ್ರನ್ನ ಎಳ್ಕೊಂಡು ಹೋಗ್ತಾರೆ. ದಿಸ್ ಇಸ್ ಅಟರ್ ಡಿಸ್ಗ್ರೇಸ್. ಮಂಗೋಳಿ ಅವರು ಇದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿದ್ರಂತೆ, ನಮ್ಮನ್ನು ನನ್ನ ಮಗನ ಸೇರಿಸ್ಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿದ್ರು ಸರ್. ಒಂದು ಮಾತು ಹೇಳ್ತೀನಿ, TV 18ಗೆ ಗೌರವ ಇದೆ. ಇದು ದೊಡ್ಡವರು ಈ ಸಂಸ್ಥೆ ಈ ಥರ ಪ್ರಶ್ನೆ ಕೇಳಬಾರ್ದು. ನಾನೇ ಕೇಳು, ವೈ ಶುಡ್ ಐ ಆನ್ಸರ್ ದೀಸ್ ಕ್ವೆಶನ್? ಯು ಶುಡ್ ನಾಟ್ ಪ್ಲೀಸ್. ಇದಕ್ಕೆ ಮೊದಲೇ ಹೇಳಿದ್ದೀನಿ, ಒಂದು ಗೌರವ ಇದೆ. ಇದಿಷ್ಟು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ ಇಂಡಿಯನ್ ಕನ್ನಡ, ಸಿಂಧಿಗೆ. ಇನ್ನು ಕಾಂಗ್ರೆಸ್ ಆಗಿದೆ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಗುಡುಗಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿಲ್ಲ, ಬಿಜೆಪಿ ಕಾಂಗ್ರೆಸ್ಗೆ ಮನುಷ್ಯತ್ವ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಹಾನಗಲ್ನಲ್ಲಿ ಚೀಲದಲ್ಲಿ ಹಣ ತಂದಿರೋ ಬಗ್ಗೆ ಚರ್ಚೆ ನಡೀತಾ ಇದೆ. ಇಲ್ಲಿ ಯಾರು ಸತ್ಯ ಹರಿಶ್ಚಂದ್ರಗಳು ಏನಿಲ್ಲ. ನನ್ನನ್ನು ಸೇರಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಸಮ್ಮಿಶ್ರ ಸರ್ಕಾರ ಇದ್ದಾಗ ನನಗೆ ಬಹಳ ನೋವು ಕೊಟ್ಟಿದ್ದಾರೆ, ಇದರಿಂದ ನಾನು ಬಹಿರಂಗವಾಗಿ ಕಣ್ಣೀರನ್ನು ಹಾಕಿದ್ದೀನಿ ಅಂತ ವಾಗ್ದಾಳಿ ನೀಡಿದ. ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ. ನನ್ನನ್ನು ಸೇರಿದಂತೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಈಗ ಹಾನಗಲ್ನಲ್ಲಿ ಚೀಲದಲ್ಲಿ ಹಣ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಚರ್ಚೆಗಳು ಆಗ್ತಾ ಇದೆ. ಇಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಏನಿಲ್ಲ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಬಗ್ಗೆ ಉಗ್ರಪ್ಪ ಹಾಗೆಯೇ ಸಲೀಂ ಸಂಭಾಷಣೆ ವಿಚಾರವಾಗಿ ಸಲೀಂ ಮಾತನಾಡಿದ್ದು ಮೇಲ್ನೋಟ ಗೊತ್ತಾಗಿದೆ. ಕಾಂಗ್ರೆಸ್ನ ಶಿಸ್ತು ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಲೀಂರದ್ದು ಲೂಸ್ ಟಾಕ್ ಅಂತ ಗೊತ್ತಾಗಿದೆ, ಹೀಗಾಗಿ ಸಲೀಂ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೀವಿ. ಆದರೆ ಉಗ್ರಪ್ಪ ಮಾತು ಸ್ಪಷ್ಟವಾಗಿಲ್ಲ ಅಂತ ರೆಹಮಾನ್ ಖಾನ್ ಅವರು ಹೇಳಿದ್ದಾರೆ. ಈಗ ಅವರು ನಗಾಡಿದ್ದಾರೆ ಸಲೀಂ ಅವರು ಒಂದಿಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾಗ ಉಗ್ರಪ್ಪ ಅವರು. ಅದು ಕಾಣಿಸುತ್ತೆ ಆ ವಿಡಿಯೋದಲ್ಲೂ ಕೂಡ. ಕೆಪಿಸಿಸಿ ಅಧ್ಯಕ್ಷರನ್ನ ನಾವೇ ನೇಮಕ ಮಾಡಿದ್ದು ಅಂತ ಹೇಳಿದ್ದಾರೆ, ಅದೇನು ಮಹಾ ತಪ್ಪಲ್ಲ ಅಂತ ರೆಹಮಾನ್ ಖಾನ್ ಹೇಳಿದ್ದಾರೆ. ಅಲ್ಲಿಗೆ ಪರೋಕ್ಷವಾಗಿ ಉಗ್ರಪ್ಪ ಅವರನ್ನ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ರೆಹಮಾನ್ ಖಾನ್. ಸರ್ಟನ್ ಕೇಸಸ್ ನೋಟಿಸ್ ಉಗ್ರಪ್ಪನವರು, ಅದು ಕ್ಲಿಯರ್ ಇಲ್ಲ. ಅವರು ಬರೀ ಕೇಳಿದ್ರು ನಗ್ತಾ ಇದ್ರು ಇಷ್ಟೇ. ಅದರಲ್ಲಿ ಇಲ್ಲಿ ಇಲ್ಲಿ ಇನ್ನೊಬ್ಬರು ಸಲೀಮು ಕ್ಲಿಯರಾಗಿ ಅವರು ಹೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ಎ ಪ್ರೇಮ್ ಆಫೀಸಿ, ಅದರಿಂದ ಅವ್ರಿಗೆ ತಿರ್ಗಾ ನೋಟಿಸ್ ಕೊಟ್ಟು ವಿಚಾರ ಅದ್ರ ಮೇಲೆ ಡೀಟೇಲು ಇದು ಏನು ಕಮಿಟಿ ಈ ಥರ ಅಂತೇನಂತೆ. ಇದು ಪ್ರೇಮ್ ಆಫೀಸಿ, ಅದು ಒಂಥರ ಲೂಸ್ ಸ್ಟಾಕು ಈ ಥರ ಅಂತ ಹೇಳಿ ಅವ್ರ ಡಿಸಿಷನ್ ಎಲ್ಲ ಸೇರಿ ಒಂದು ಡಿಸಿಷನ್ ಆಯಿತು, ಅದು ಮಾಡಿದ್ವಿ ಅಷ್ಟೇ. ವೆಲ್ಕಮ್ ಬ್ಯಾಕ್. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಕಗ್ಗಳದ ಹುಂಡಿಯಲ್ಲಿ ಚೆಂಡು ಮಲ್ಲಿಗೆ ಕಾರ್ಖಾನೆಯಿಂದ ದುರ್ವಾಸನೆ ಬರ್ತಾ ಇದೆ. ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇದಕ್ಕೆ ಚೀನಾ ಮೂಲದ ಚೆಂಡು ಹೂ ಕಾರ್ಖಾನೆ ಇದಾಗಿದ್ದು ಬಂಡೀಪುರ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿಯಲ್ಲಿ ಕಾರ್ಖಾನೆ ಇದೆ. ಸುತ್ತಮುತ್ತಲ 8ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಈ ಕಾರ್ಖಾನೆಯಿಂದಾಗಿ ದುರ್ವಾಸನೆ ಬರ್ತಾ ಇದೆ. ಜನರಿಗೆ ಉಸಿರಾಟ ಆಡೋದಕ್ಕೂ ಕಷ್ಟ ಆಗ್ತಿದೆಯಂತೆ. ಬೆಳೆ ಪ್ರಾಣಿ ಪಕ್ಷಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆಯಂತೆ. ಚಾಮರಾಜನಗರ ಪರಿಸರ ಇಲಾಖೆ ಇಷ್ಟೆಲ್ಲ ಆದರೂ ಕೂಡ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದೆ. ವಿಪಕ್ಷದಲ್ಲಿದ್ದಾಗ ಶಾಸಕ ನಿರಂಜನ್ ಕುಮಾರ್ ಹೋರಾಟ ಮಾಡಿದ್ದು, ಈಗ ಅವರೇ ಶಾಸಕರಾದರೂ ಕಾರ್ಖಾನೆ ನಡೀತಲೇ ಇದೆ. ಕಗ್ಗಳದ ಹುಂಡಿ, ಶಿಂಡನಪುರ, ಕಂದೇಗಾಲ, ತ್ರಿಯಂಬಕಪುರ, ಕೆಲಸೂರು, ಮಲ್ಲಯ್ಯನ ಹುಂಡಿ ಸುತ್ತಮುತ್ತ ಈ ದುರ್ನಾತ ವ್ಯಾಪಿಸ್ಬಿಟ್ಟಿದೆ.
ದುರ್ವಾಸನೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅದರ ಜೊತೆಯಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ ಈ ಚಣ್ಮಲ್ಗೆ ಹೂ ಫ್ಯಾಕ್ಟರಿ ಓಪನ್ ಆಗಿದೆ ಅಲ್ಲ ಅದು ಸುಮಾರು ಒಂದು ನಮ್ಮ 10 ಗ್ರಾಮಕ್ಕೆ ಹುಸರಾಟಕ್ಕೆ ತೊಂದರೆ ಆಗಿ ಜನ ಸಹಾಯ ಮಾಡ್ತಿಕವರೆ ಇದನ್ನ ಯಾರ್ ಜೊತೆಲಿ ಹೇಳಬೇಕು ಯಾರ್ ಜೊತೆ ಮಾತಾಡಬೇಕು ಅದು ಅವನು ಚೂರು ಅನುಭವ ಆಯ್ತಾ ಇಲ್ಲ ಒಂದೇ ಸಲ ಗಾಳಿ ಬೀಸಿದ್ರೆ ಒಂತರ ಹೊಗೆ ಲಾಕ್ ಆಯ್ತದಲ್ಲ ಒಂತರ ಕೆಟ್ಟ ಸ್ಮೆಲ್ ಆ ಸ್ಮೆಲ್ ಬಂದಾಗ ಪೂರ್ತಿ ತಲೆ ಕೂದಲೆಲ್ಲ ಡ್ಯಾಮೇಜ್ ಆಗ್ಬಿಡ್ತದೆ ಅದನ್ನ ನಿಂತ್ಕೊಂಡು ಆ ಜನಗಳು ಅದರ ಸ್ಮೆಲ್ ತಕೊಂಡ್ರೆ ಯಾರಂಟಿ ಸತ್ತು ವಾಪಸ್ ಬರಂಗ ಆಯ್ತಾ ಇದೆ ಅದು ಅಷ್ಟೇ ಯಾರು ಕೂಡ ಇದನ್ನ ವೆಲ್ಕಮ್ ಬ್ಯಾಕ್ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆ ಇದೆ ಗರ್ಭಿಣಿ ಬಾಣಂತಿಯರಿಗೆ ಬೆಡ್ಗಳ ವ್ಯವಸ್ಥೆ ಇಲ್ಲ ಗರ್ಭಿಣಿ ಬಾಣಂತಿಯರು ಪಾಪ ನೆಲದ ಮೇಲೆ ಮಲಗುವಂತ ಪರಿಸ್ಥಿತಿ ಇದೆ ದೃಶ್ಯದಲ್ಲೂ ಅದನ್ನು ನೋಡ್ತಾ ಇದೀವಿ ನಾವು ಹೊಸ ಆಸ್ಪತ್ರೆ ನಿರ್ಮಾಣವಾದರೂ ಕೂಡ ಇದೇ ಪರಿಸ್ಥಿತಿ ಇದೆಯಂತೆ ಹಳೆಯ ಆಸ್ಪತ್ರೆ ಲೇಬರ್ ವಾರ್ಡ್ನಲ್ಲಿ ಕೇವಲ 60 ಬೆಡ್ಗಳ ವ್ಯವಸ್ಥೆ ಇದೆ ನಿತ್ಯ ಸರಾಸರಿ 20 ಮಂದಿ ಹೆರಿಗೆ ಆಗ್ತಾ ಇದೆ ಬೆಡ್ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಇದರ ನೆಲ ಮೇಲೆ ಮಲ್ಕೊಂಡಿದ್ದಾರೆ ಇಂಥ ಟೈಮ್ನಲ್ಲಿ ಬಹಳ ಸೆನ್ಸಿಟಿವ್ ಇರ್ತಾರೆ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಅವರಿಗೆ ಸೂಕ್ತವಾದಂತ ಬೆಡ್ ವ್ಯವಸ್ಥೆ ಇಲ್ಲ ಹಾಗಂತ ಈ ಹೊಸ ಆಸ್ಪತ್ರೆಯನ್ನು ಇಲ್ಲ ಅಂತಲ್ಲ ಹೊಸ ಆಸ್ಪತ್ರೆನೂ ಇದೆ 60 ಬೆಡ್ಗಳ ವ್ಯವಸ್ಥೆ ಇದೆ ನಿತ್ಯ ಅಲ್ಲಿಗೆ 20 ಮಂದಿ ಹೆರಿಗೆಗೆ ಅಂತಲೇ ಬರ್ತಾರೆ ಹಾಗಾಗಿ ಈ ಸಮಸ್ಯೆ ಅಲ್ಲಿ ಉದ್ಭವವಾದಂತೆ ಕಾಣಿಸ್ತಾ ಇದೆ ಬಟ್ ಅದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಯಾಕೆ ಮಾಡ್ತಾ ಇಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಓಡಾಡಿ ತಿರುಗಾಡಿ ಟೈಮ್ ಆಗಬೇಕು ಟೈಮ್ ಬರದೆ ಆಗೋದಿಲ್ಲ ಅದು ಆಮೇಲೆ ಹೊರಗಡೆ ಕರ್ಕೋತೀವಿ ಅಂತ ಹೇಳ್ತಾರೆ ಸರ್ ಬೆಡ್ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ ಇಲ್ಲಿ ಡೆಲಿವರಿ ಆದರೆ ಕೊಟ್ಟರೆ ಇದು ಚಾನ್ಸು ಇಲ್ಲ ಅಲ್ಲೂ ಇಲ್ಲ ಡೆಲಿವರಿ ಆದವರು ಕೆಳಗಡೆ ನೆಲದಲ್ಲೇ ಮಲ್ಸೋರು ಅಲ್ಲಿ ಡೆಲಿವರಿ ಆದವರೆಗೂ ಇಲ್ಲಿ ಬೆಡ್ ಕೊಡ್ತಾ ಇಲ್ಲ ಇಲ್ಲಿ ಸಿಗ್ತಾ ಇಲ್ಲ ಸುಮ್ಮ ಹಾಸ್ಪಿಟಲ್ ನೋಡಕ್ಕೆ ದೊಡ್ಡ ಕಾಣುತ್ತೆ ಇಲ್ಲ ಏನು ಎಸ್ ರೆಡ್ಡಿ ಇಲ್ಲ ಇಲ್ಲಿ ಸರ್ ನಮ್ಮ ಮಿಸಸ್ದು ಡೆಲಿವರಿ ಆಗಿದೆ ಡೆಲಿವರಿ ಆಗಿದೆ ಬೆಡ್ ವ್ಯವಸ್ಥೆ ಇಲ್ಲ ಕೇಳಿದ್ರೆ ಬೆಡ್ ಇಲ್ಲ ಇರೋದೆ 32 ಬೆಡ್ 36 ಪೇಷಂಟ್ ಬರ್ತಾರೆ ಅದೆಲ್ಲ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಆಮೇಲೆ ಬೇಗ ಬೇಗ ಸ್ವಲ್ಪ ನೋಡ್ತಾ ಇಲ್ಲ ಡಾಕ್ಟ್ರ್ಗಳ ವ್ಯವಸ್ಥೆ ಕಡಿಮೆ ಇದೆ ನುರಿತ ಡಾಕ್ಟ್ರ್ಗಳದು ಆಮೇಲೆ ಬಿಸಿನೀರು ವ್ಯವಸ್ಥೆ ಇಲ್ಲ ಇಲ್ಲಿ ಬಂದಟ ಬಾಣಂತಿಯರು ಬಸ್ರಿಯರು ಎಲ್ಲರಿಗೂ ಒಂದು ಬಾತ್ರೂಮ್ ವ್ಯವಸ್ಥೆ ಸರಿಯಾಗಿಲ್ಲ ದೇಶದಲ್ಲಿ 100 ಕೋಟಿ ಡೋಸ್ ಲಸಿಕೆ ನೀಡಿ ಮೈಲಿಗಲ್ಲು ಸ್ಥಾಪಿಸಲಾಗಿದೆ ಇನ್ನೇನು ಕೆಲ ಹೊತ್ತಲ್ಲೇ ಲಸಿಕಾ ಉತ್ಪಾದಕರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸುತ್ತಾರೆ ಲಸಿಕೆ ತಯಾರಕರ ಅನುಭವದ ಬಗ್ಗೆ ಮೋದಿ ಸಮಾಲೋಚನೆಯನ್ನ ಮಾಡುತ್ತಾರೆ ಲಸಿಕೆ ಸಂಶೋಧನೆ ಮುಂದುವರಿಸೋ ಬಗ್ಗೆ ಕೂಡ ಚರ್ಚೆಯನ್ನ ಮಾಡುತ್ತಾರೆ ಈಗ 7 ಲಸಿಕಾ ಉತ್ಪಾದಕರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತುಕತೆಯನ್ನ ನಡೆಸುತ್ತಾರೆ ಈಗ 100 ಕೋಟಿ ಡೋಸ್ ಲಸಿಕೆಯನ್ನು ನೀಡಿ ಭಾರತದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಸ್ಥಾಪಿಸಿದ್ದಾಗಿದೆ ಇವತ್ತು ಲಸಿಕಾ ಉತ್ಪಾದಕರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಆ ಟೈಮ್ನಲ್ಲಿ ಲಸಿಕೆ ತಯಾರಕರ ಅನುಭವದ ಜೊತೆಯಲ್ಲಿ ನೆಕ್ಸ್ಟ್ ಏನು ಮಾಡಬಹುದು ಅದರ ಬಗ್ಗೆನೂ ಕೂಡ ಮಹತ್ವದ ಚರ್ಚೆಯನ್ನು ಮಾಡ್ತಾರೆ ಅಂತ ನಿರೀಕ್ಷೆಗಳಿದೆ